ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಬನ್ನಿ, ತಡ ಮಾಡದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೋಳಿ ಮೊದಲ ಮೊಟ್ಟೆ ಮೊದಲ ಈ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಈ ಜಗತ್ತಿನಲ್ಲಿ ಉತ್ತರ ಸಿಗದ ಹಲವಾರು ಪ್ರಶ್ನೆಗಳಿವೆ, ಈಗಲೂ ಇವೆ. ಅವುಗಳಲ್ಲಿ ಒಂದಾದ ಕೋಳಿ ಮೊದಲ ಮತ್ತು ಮೊಟ್ಟೆ ಮೊದಲ ಎಂಬುದು. ಸ್ನೇಹಿತರೆ, ಇದು ಯಾರು ಒಡೆಯಲಾಗದ ಚಿದಂಬರ ರಹಸ್ಯವಾಗಿಯೇ ಉಳಿದು ಬಿಟ್ಟಿತ್ತು. ಅದಕ್ಕೆ ಈಗ ಬ್ರಿಟನ್ನ ವಿಜ್ಞಾನಿಗಳು ಉತ್ತರವನ್ನು ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸುತ್ತಾ ಹೋಗುತ್ತೇನೆ ಈ ವಿಡಿಯೋದಲ್ಲಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸ್ನೇಹಿತರೆ, ಮೊದಲು ಜಗತ್ತಿಗೆ ಬಂದಿದ್ದು ಕೋಳಿ. ಬ್ರಿಟನ್ ವಿಜ್ಞಾನಿಗಳು ಜಗತ್ತಿಗೆ ಮೊದಲು ಬಂದಿದ್ದು ಕೋಳಿ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಅದಕ್ಕೆ ಸರಿಯಾದ ಪುರಾವೆಗಳು ನಮ್ಮಲ್ಲಿ ಇವೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಸ್ನೇಹಿತರೆ, ಇಂಗ್ಲೆಂಡ್ನ ಶೆಫ್ರಿಡ್ ಮತ್ತು ವಾರ್ವಿಕ್ ಯೂನಿವರ್ಸಿಟಿಯ ಸಂಶೋಧಕರು ಅಧ್ಯಯನ ಮಾಡುವ ಮೂಲಕ ಈ ತತ್ವವನ್ನು ಕಂಡುಹಿಡಿದಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಸ್ನೇಹಿತರೆ, ಕೋಳಿ ಬಂದಿದ್ದು ಹೇಗೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಕಾಡುತ್ತಿರಬಹುದು. ಹೇಳುತ್ತೀವಿ ನೋಡಿ, ಗೂಗಲ್ನಲ್ಲಿ ನೋಡಿದರೂ ಕೂಡ ಮೊದಲು ಮೊಟ್ಟೆ ಆಮೇಲೆ ಕೋಳಿ ಬಂದಿರುವುದಾಗಿ ಹೇಳಲಾಗಿದೆ. ಆದರೆ ಅದರ ನಿಜಾಂಶವೇ ಬೇರೆಯಾಗಿದೆ. ಸ್ನೇಹಿತರೆ, ಮೊಟ್ಟೆಯ ಚಿಪ್ಪನ್ನು ತಯಾರಿಸುವುದು ಕೋಳಿ. ಮೊಟ್ಟೆಯ ರೂಪುಗೊಳ್ಳಲು ಅವಶ್ಯಕವಾದ ಚಿಪ್ಪನ್ನು ತಯಾರಿಕೆಗೆ ಬೇಕಾದ ಓವೋಕ್ಲೋಡಿನ್ 17 ಅಥವಾ OC17 ಪ್ರೋಟೀನ್ ಅವಶ್ಯಕವಾಗಿದೆ. ಇದು ಕೋಳಿಯ ಗರ್ಭದಲ್ಲಿ ಉತ್ಪತ್ತಿಯಾಗಿ ಹೊರಕವಚದ ಉತ್ಪಾದನೆಗೆ ಉತ್ತೇಜಕವಾಗಿ ಕೆಲಸವನ್ನು ಮಾಡುತ್ತದೆ. ಸ್ನೇಹಿತರೆ, ಹಾಗಾಗಿ ಸ್ನೇಹಿತರೆ, ಮೊಟ್ಟೆ ಹೊರಬರಬೇಕಾದರೆ ಕೋಳಿ ಬೇಕೇ ಬೇಕು. ಕೋಳಿ ಬಂದ ನಂತರವೇ ಮೊಟ್ಟೆ ಬಂದಿದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಸ್ನೇಹಿತರೆ, ಪ್ರೋಟೀನ್ ಉತ್ಪಾದಿಸುವ ಈ ಕೋಳಿ ಭೂಮಿಗೆ ಹೇಗೆ ಬಂತು? ಮೊಟ್ಟೆ ರೂಪುಗೊಳ್ಳುವುದಕ್ಕೆ ಪ್ರೋಟೀನ್ ಮುಖ್ಯ. ಹಾಗಾಗಿ ಭೂಮಿಗೆ ಮೊದಲು ಕೋಳಿ ನಂತರ ಮೊಟ್ಟೆ ಬಂದಿದೆ ಎಂದಿದ್ದಾರೆ. ಸ್ನೇಹಿತರೆ, ಹಾಗಾದರೆ ಸ್ನೇಹಿತರೆ, ಈ ಪ್ರೋಟೀನ್ ಉತ್ಪಾದಿಸುವ ಕೋಳಿ ಭೂಮಿಗೆ ಹೇಗೆ ಬಂದಿದೆ ಎಂಬ ಪ್ರಶ್ನೆಯು ನಿಮಗೂ ಕಾಡುತ್ತಿರಬಹುದು ಎಂದು ಅಂದುಕೊಳ್ಳುತ್ತೇನೆ. ಈಗ ಮಂಗನಿಂದ ಮಾನವ ಹೇಗೆ ಹೇಳುತ್ತಾರೋ, ಅಥವಾ ಮೊದಲು ಹಾವು ಮೊಟ್ಟೆಯಿಂದ ಬಾರದೆ ಒಂದು ರೀತಿಯ ಹಾವಿನಂತೆ ಕಾಣುವ ಸೂಕ್ಷ್ಮ ಪ್ರಜಾತಿಯಿಂದ ಹುಟ್ಟಿಕೊಂಡಿತ್ತು ಎಂದು ಹೇಳಲಾಗುತ್ತದೆ. ಅದೇ ರೀತಿ ಸ್ನೇಹಿತರೆ, ಮೊದಲ ಕೋಳಿಯು ಪಕ್ಷಿಯ ಪ್ರಜಾತಿಗೆ ಸೇರಿದ ಒಂದು ಜೀವಿಯ ವಿಕಸನಗೊಂಡು ಬಳಿಕ ತನ್ನ ಸಂತತಿಯಿಂದ ಮೊಟ್ಟೆಯನ್ನು ಉತ್ಪತ್ತಿ ಮಾಡಿರಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಸ್ನೇಹಿತರೆ, ಅಂತೂ ಕೊನೆಗೂ ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಎಂಬ ಪ್ರಶ್ನೆಗೆ ಉತ್ತರ ದೊರಕಿದೆ ಎಂದು ಅಂದುಕೊಳ್ಳುತ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.